ನಮಸ್ಕಾರ, ಮುಖ್ಯಾಂಶಗಳು. ಮೇಘಾಲಯದಲ್ಲಿ ಬಿಜೆಪಿ ಎನ್ಪಿಪಿ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವಕ್ಕೆ, ನಾಡಿದ್ದು ಕೊನಾರ್ಡ್ ಸಂಗ್ಮಾ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ. ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಬಿಡುಗಡೆಗೊಳಿಸಿದ ಅನುದಾನ ರಾಜ್ಯದಿಂದ ಸಮರ್ಪಕವಾಗಿ ಬಳಕೆಯಾಗಿಲ್ಲ, ಅನಂತಕುಮಾರ್ ಹೆಗಡೆ ಆರೋಪ. ರಾಜ್ಯದಲ್ಲಿ ಜಾಗತಿಕ ಉದ್ದಿಮೆದಾರರಿಂದ ಬಂಡವಾಳ ಹೂಡಿಕೆ, ಲಕ್ಷಾಂತರ ಉದ್ಯೋಗ ಸೃಷ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತೀಯ ಸಿನಿಮಾಗಳ ವ್ಯಾಪ್ತಿ ವಿಸ್ತರಣೆಗೆ ಗಂಭೀರ ಚಿಂತನೆ ಅಗತ್ಯ, ಸ್ಮೃತಿ ಇರಾನಿ. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷ ಹಾಗೂ ಎನ್ಪಿಪಿ ನೇತೃತ್ವದ ಮೈತ್ರಿಕೂಟ ಮೇಘಾಲಯದಲ್ಲಿ ಸರ್ಕಾರ ರಚಿಸಲಿದ್ದು, ನಾಡಿದ್ದು ಕೊನಾರ್ಡ್ ಸಂಗ್ಮಾ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ಪಿಪಿ ಅಧ್ಯಕ್ಷ ಕೊನಾರ್ಡ್ ಸಂಗ್ಮಾ ರಾಜಭವನದಲ್ಲಿ ರಾಜ್ಯಪಾಲ ಗಂಗಾಪ್ರಸಾದ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕು ಮಂಡಿಸಿದರು. ಮೇಘಾಲಯದ ಒಟ್ಟು 60 ಶಾಸಕರ ಸಂಖ್ಯಾಬಲದಲ್ಲಿ ಎನ್ಪಿಪಿ, ಯುಡಿಪಿ, ಪಿಡಿಎಫ್, ಎಚ್ಎಸ್ಪಿಪಿಡಿ ಹಾಗೂ ಬಿಜೆಪಿಯ ಒಟ್ಟು 34 ಸದಸ್ಯರು ಕೊನಾರ್ಡ್ ಸಂಗ್ಮಾ ನೇತೃತ್ವದಲ್ಲಿ ಸರ್ಕಾರ ರಚಿಸಲು ತಮ್ಮ ಬೆಂಬಲ ವ್ಯಕ್ತಪಡಿಸಿ ರಾಜ್ಯಪಾಲರಿಗೆ ಪತ್ರ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಬಿಜೆಪಿ ನಾಯಕ ಹೇಮಂತ್ ಬಿಸ್ವಾ ಶರ್ಮಾ, ನಾಡಿದ್ದು ಮಾರ್ಚ್ 6 ಬೆಳಗ್ಗೆ 10:30 ಮೇಘಾಲಯದಲ್ಲಿ ಬಿಜೆಪಿ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದ್ದು, ಅಂದು ಬೆಳಗ್ಗೆ 10:30 ಕೊನಾರ್ಡ್ ಸಂಗ್ಮಾ ಮೇಘಾಲಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಎಂದರು. यूडीपी से 6, एचएसपीडीपी से 2 और इंडिपेंडेंट 1, सारे कुछ मिला के 34 एमएलए और रात तक मेरा लगता है कि और 3 सपोर्ट हमको मिल जाना चाहिए. महामान्य राज्यपाल महोदय ने सब न्योता भी दे दिया कॉनराड सांगमा को परसों 10:30 सरकार बनाने के लिए. ಇದಕ್ಕೂ ಮೊದಲು ಬಿಜೆಪಿ ಎನ್ಪಿಪಿ ಮೈತ್ರಿಕೂಟಕ್ಕೆ ಯುಡಿಪಿಯ 6 ಶಾಸಕರು ಬೆಂಬಲ ಸೂಚಿಸಿದರು. ನ್ಯಾಷನಲ್ ಪೀಪಲ್ಸ್ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸಿರುವ ಯುಡಿಪಿ ಅಧ್ಯಕ್ಷ ಡೊಂಕುಪುರ್ ರಾಯ್, ಮೇಘಾಲಯದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಗಬೇಕು ಎಂಬುದು ನಮ್ಮ ಬಯಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಎಚ್.ಸಿ. ಹೆಕ್ ಅವರನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಎನ್ಡಿಪಿಪಿ ಮೈತ್ರಿಕೂಟ ಸರ್ಕಾರ ರಚಿಸಲಿದೆ ಎಂದು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಕೊಹಿಮಾದಲ್ಲಿಂದು ಹೇಳಿದ್ದಾರೆ. ಬಿಜೆಪಿ ಎನ್ಡಿಪಿಪಿ ಚುನಾವಣಾ ಪೂರ್ವ ಮೈತ್ರಿಕೂಟವಾಗಿದ್ದು, ಕೂಟದ ಸದಸ್ಯರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದಾರೆ. ಸರ್ಕಾರ ರಚನೆ ಪ್ರಕ್ರಿಯೆ 2-3 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. And propose that together we have numbers and we are ready for the next government in Nagaland. ek prakriya thoda samvidhanik prakriya pura karni hai, mujhe lagta hai ki 2-3 din mein prakriya pura ho jayegi. Priorities are NDPP adhyaksha Nepruriyu, BJP NDPP maitrikoota sarkara rachisalidu sthira sarkara nedi rajyadalli shanti moodisalide emba vishwasa vyaktapadisiddare. Government machineries plus they had used a lot of money and that's how my target could not be reached. Party has appointed union minister. ಐತಿಹಾಸಿಕ ಗೆಲುವಿನ ನಂತರ ತ್ರಿಪುರಾ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಗೆ ವೇದಿಕೆ ಸಜ್ಜುಗೊಂಡಿದೆ. ಬಿಜೆಪಿ ಶಾಸಕಾಂಗ ನಾಯಕನ ಆಯ್ಕೆಗೆ ನೆರವಾಗಲು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಜೂಲ್ ಓರಾಮ್ ಅವರನ್ನು ಕೇಂದ್ರೀಯ ವೀಕ್ಷಕರನ್ನಾಗಿ ನಿಯೋಜಿಸಲಾಗಿದೆ. ವೀಕ್ಷಕರು ತಮ್ಮ ಭೇಟಿಯ ವೇಳೆ ಚುನಾಯಿತ ಶಾಸಕರು ಹಾಗೂ ಕೋರ್ ಕಮಿಟಿ ಸದಸ್ಯರನ್ನು ಭೇಟಿ ಮಾಡಿ ವರದಿಯನ್ನು ಬಿಜೆಪಿ ಸಂಸದೀಯ ಮಂಡಳಿಗೆ ಸಲ್ಲಿಸಲಿದ್ದಾರೆ. ಮಾರ್ಚ್ 10 ವೇಳೆಗೆ ತ್ರಿಪುರಾದಲ್ಲಿ ನೂತನ ಸರ್ಕಾರ ರಚನೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಪಕ್ಷದ ಮೂಲಗಳು ಹೇಳಿವೆ. ಈ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಣಿಕ್ ಸರ್ಕಾರ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಜನ ಸುರಕ್ಷಾ ಯಾತ್ರೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ ಚಾಲನೆ ನೀಡಿದರು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಲಾಯಿತು. ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಬಿಜೆಪಿ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಅನಂತಕುಮಾರ್ ಹೆಗಡೆ, ಈಶಾನ್ಯ ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ದಾಖಲಿಸಿದೆ. ಜಗತ್ತಿನಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಾನವನ್ನು ಹೆಚ್ಚಿಸಿದ್ದು, ಅವರ ಆಡಳಿತ ವೈಖರಿ ಹಾಗೂ ಕಾರ್ಯದಕ್ಷತೆಗೆ ಅಪಾರ ಮನ್ನಣೆ ದೊರೆತಿದೆ ಎಂದರು. ಅಥವಾ
ಇಂದಿನ ಮುಖ್ಯ ಪ್ರವಾಹವನ್ನು ತಡೆಯಲಿಕ್ಕಾಗುವುದಿಲ್ಲ. ದೇಶದ ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಳೆ ಹಾಕಿದ್ರು, ಆಗ ಅದನ್ನು ಗೌರವ ಕೊಟ್ಟಿರುವ ಮಹಾಪುರುಷ ನರೇಂದ್ರ ಮೋದಿ. ಕೋಟಾ ಶ್ರೀನಿವಾಸ್ ಪೂಜಾರಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇತ್ತೀಚೆಗೆ ಹತ್ಯೆಗೀಡಾದ ಪರೇಶ್ ಮೆಸ್ತಾ ಕುರಿತು ಮೌನ ವಹಿಸಿರುವ ಮುಖ್ಯಮಂತ್ರಿಗಳ ಧೋರಣೆ ಖಂಡನಾರ್ಹ ಎಂದರು. ನಂತರ ಸುದ್ದಿಗಾರರೊಂದಿಗೆ ಅನಂತಕುಮಾರ್ ಹೆಗಡೆ, ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಅನುಷ್ಠಾನಕ್ಕಾಗಿ ಕೇಂದ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ, ಆದರೆ ರಾಜ್ಯ ಸರ್ಕಾರವು ಈ ಅನುದಾನವನ್ನು ಸಮರ್ಪಕ ಬಳಕೆ ಮಾಡಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಈ ಕುರಿತು ಜನಜಾಗೃತಿ ಮೂಡಿಸಲು ಜನ ಸುರಕ್ಷಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜನರನ್ನು ಜಾಗೃತಿಗೊಳಿಸಬೇಕು, ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕು. ಯುವ ಜನಾಂಗದೊಂದಿಗೆ ನಡೆಸುವ ಪ್ರತಿ ಸಂವಾದದಲ್ಲಿಯೂ ತಾವು ಏನಾದರೊಂದು ಹೊಸ ಅಂಶ ಕಲಿಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಬೆಳ್ಳಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಯುವ ಸಮ್ಮೇಳನ ಉದ್ದೇಶಿಸಿ ದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಪ್ರಧಾನಿ ಶತಾಯುಷಿ ಸಿದ್ದಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗೆ ನಮನ ಸಲ್ಲಿಸಿ ಈ ಹಿಂದೆ ಅವರನ್ನು ಭೇಟಿ ಮಾಡಿದ ಅನುಭವವನ್ನು ನೆನಪಿಸಿಕೊಂಡರು. ರಾಷ್ಟ ನಿರ್ಮಾಣಕ್ಕಾಗಿ ಶ್ರೀಗಳು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಇವರಿಗೆ ಪ್ರಣಾಮಗಳು. ತುಮಕೂರು ರಾಮಕೃಷ್ಣ ಆಶ್ರಮ 25 ವರ್ಷ. ಸ್ವಾಮಿ ವಿವೇಕಾನಂದರು ಜನಸೇವೆಯನ್ನು ದೇವರ ಸೇವೆಯನ್ನಾಗಿಸುವ ಮೂಲಕ ತಮ್ಮ ಬದುಕನ್ನೇ ರಾಷ್ಟ್ರ ನಿರ್ಮಾಣಕ್ಕೆ ವಿನಿಯೋಗಿಸಿದರು ಎಂದು ಪ್ರಧಾನಿ ಕೊಂಡಾಡಿದರು. ಭಗಿನಿ ನಿವೇದಿತಾನುರ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಬೆಳ್ಳಿ ಹಬ್ಬ, ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷ ಹಾಗೂ ಸಹೋದರಿ ನಿವೇದಿತಾ ಅವರ 150ನೇ ಜನ್ಮದಿನದ ತ್ರಿವೇಣಿ ಸಂಗಮದಂದು ಯುವ ಸಮ್ಮೇಳನ ಆಯೋಜಿಸಿರುವುದು ಅರ್ಥಪೂರ್ಣ ಎಂದು ಪ್ರಧಾನಿ ಬಣ್ಣಿಸಿದರು. ಪ್ರೀತಿಯ ಸೋದರ ಸೋದರಿಯರಿಗೆ ಪ್ರೀತಿಯ ಶುಭಾಶಯಗಳು. ತುಮಕೂರು ಮೇ ಆಧ್ಯಾತ್ಮಿಕತೆಯೊಂದಿಗೆ ಯುವ ಸಮ್ಮೇಳನವನ್ನು ಸಂಯೋಜಿಸುವ ಮೂಲಕ ಕರ್ನಾಟಕ ಹೊಸ ಮಾದರಿಯೊಂದನ್ನು ಆರಂಭಿಸಿದ್ದು, ಇದನ್ನು ಎಲ್ಲರೂ ಅನುಸರಿಸಬೇಕಿದೆ. ಕೌಶಲ್ಯಾಭಿವೃದ್ಧಿ ಹಾಗೂ ಸ್ವ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಮೂಲಕ ಕೇಂದ್ರ ಸರ್ಕಾರ ಯುವ ಶಕ್ತಿ ಸಬಲೀಕರಣಕ್ಕೆ ಕಟಿಬದ್ಧವಾಗಿದೆ ಎಂದರು. 3 ಈಶಾನ್ಯ ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಸ್ತಾಪಿಸಿದ ಪ್ರಧಾನಿ, ದೇಶದಲ್ಲಿ ಇದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ ಎಂದು ನುಡಿದರು. ಈಶಾನ್ಯ ರಾಜ್ಯಗಳ ಜನರಿಗೆ ಹಳೆಯ ನೀತಿಗಳು ಒಂದು ರೀತಿಯ ಏಕಾಂಗಿತನದ ಭಾವನೆ ಮೂಡಿಸಿತ್ತು, ಆದರೆ ಎನ್ಡಿಎ ಸರ್ಕಾರದ ಕಳೆದ 4 ವರ್ಷಗಳ ಕಾರ್ಯಕ್ರಮಗಳು ಈ ಭಾವನೆಯನ್ನು ತೊಲಗಿಸಿವೆ ಎಂದು ಹೇಳಿದರು. ಎನ್ಡಿಎ ಸರ್ಕಾರಕ್ಕೆ ಮತ ಚಲಾಯಿಸುವ ಮೂಲಕ ಈಶಾನ್ಯ ರಾಜ್ಯಗಳ ಜನರು ವಿಭಜಕ ರಾಜಕಾರಣವನ್ನು ತಿರಸ್ಕರಿಸಿದ್ದಾರೆ. ತೀವ್ರವಾದವನ್ನು ಸಮಗ್ರತೆಯಿಂದ ಮಾತ್ರ ಕೊನೆಗೊಳಿಸಬಹುದು ಎಂದು ಪ್ರಧಾನಿ ಪ್ರತಿಪಾದಿಸಿದರು. ಗೌರವಮಯ ಇತಿಹಾಸ ವರ್ತಮಾನ ಪ್ರತ್ಯಕ್ಷ ಆಕರ್ಗೆ ಪ್ರಾಪ್ತ ಕರ್ನಾ ಚಾಹತಾ ಥಾ ಲೇಕಿನ್ ಸಮಯ ಕುಚ್ ಕಿ ಕುಚ್ ಮರ್ಯಾದಾಯೆ ರಹತಿ ಹೈ ಔರ್ ಇಸ್ಲಿಯೆ ಮೇರೆ ಲಿಯೆ ಯಹಾನ್ ಸೆ ನಿಕಲ್ನಾ ಥೋಡಾ ಮುಷ್ಕಿಲ್ ಥಾ ಸಾಕ್ಷಾತ್ ಆಪ್ಕೆ ಬೀಚ್ ಮೈ ನಹೀ ಆ ಪಾ ರಹಾ ಹೂ. 3 ಸಾಲ್ ಪಹಲೆ ಜಬ್ ಮೈ ಪೂಜ್ಯ ಶಿವಕುಮಾರ್ ಸ್ವಾಮೀಜಿ ಕಾ ಆಶೀರ್ವಾದ ಲೇನೆ ತುಮಕೂರ್ ಆಯಾ ಥಾ तो वहां के लोगों से और विशेषकर नौजवानों से मुझे जो स्नेह प्राप्त हुआ था वो मैं कभी भूल नहीं सकता हूं. पूज्य शिवकुमार स्वामी जी राष्ट्र निर्माण के यज्ञ में समर्पित है, अपना शरीर का पल क्षण क्षण यानी उन्होंने देश को नौसावर कर दिया है. मैं उनके बेहतर स्वास्थ्य और उनकी दीर्घायु के लिए हमेशा परमात्मा को प्रार्थना करता रहता हूं. ಬೆಂಗಳೂರಿನ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬೆಂಗಳೂರು ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಲೋಕೋಪಯೋಗಿ ಸಚಿವ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಭೈರತಿ ಬಸವರಾಜ್, ನಾರಾಯಣಸ್ವಾಮಿ, ಮೇಯರ್ ಸಂಪತ್ರಾಜ್ ಉಪಸ್ಥಿತರಿದ್ದರು.
ಬಳಿಕ ಸಿದ್ದರಾಮಯ್ಯ ಜನಪ್ರತಿನಿಧಿಗಳು ಜನಪರ ಹಾಗೂ ಅಭಿವೃದ್ಧಿ ಪರವಾಗಿದ್ದರೆ ಆ ಕ್ಷೇತ್ರದ ಅಭಿವೃದ್ಧಿ ಆಗಲು ಸಾಧ್ಯ ಎಂದು ಹೇಳಿದರು. ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದು ಮೊದಲನೇ ಬಾರಿಗೆ ಸರ್ಕಾರದ ವತಿಯಿಂದ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 400 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಿದ್ದೇವೆ. ಅವೆಲ್ಲಕ್ಕೂ ಕೂಡ ಅತ್ಯಂತ ಸಂತೋಷದಿಂದ ಚಾಲನೆಯನ್ನ ಕೊಟ್ಟಿದ್ದೇವೆ. ಭೈರತಿ ಬಸವರಾಜ್ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಪ್ರತಿ ವಾರ್ಡ್ಗಳಿಗೂ ಹೆಚ್ಚಿನ ಅನುದಾನವನ್ನು ನೀಡಿ ಅಭಿವೃದ್ಧಿ ಮಾಡಲಾಗಿದೆ ಎಂದು ಹೇಳಿದರು. ಸುಮಾರು 17 ಕೋಟಿ ರಾಮಚಂದ್ರ ರೈಲ್ವೆ ಬ್ರಿಡ್ಜು, ಸುಮಾರು 26 ಕೋಟಿ ವರ್ಮಾವತಿ ಬ್ರಿಡ್ಜು, ಹಾಗೆ 32 ಕೋಟಿ ನಮ್ಮ ಕಲ್ಕತ್ತಾ ರೈಲ್ವೆ ಬ್ರಿಡ್ಜು ಮತ್ತೆ ಅಗಲ ರೈಲ್ವೆ ಬ್ರಿಡ್ಜು 6 ಕೋಟಿ. ರಾಜ್ಯ ಸರ್ಕಾರದ ಕೈಗಾರಿಕಾ ಸ್ನೇಹಿ ನೀತಿಯಿಂದಾಗಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಪಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣಮೂರ್ತಿ, ಮೇಯರ್ ಸಂಪತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಕ್ರಮಗಳಿಂದಾಗಿ ವಿಶ್ವದ ಎಲ್ಲೆಡೆಯಿಂದ ಹೂಡಿಕೆದಾರರು ಕರ್ನಾಟಕದತ್ತ ಬರುತ್ತಿದ್ದಾರೆ. ಬಂಡವಾಳ ಹೂಡಿಕೆಯಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯೂ ಆಗಿದೆ ಎಂದರು. ಅದರಲ್ಲೂ ಭಾರತದಂತ ದೇಶದಲ್ಲಿ, ಕರ್ನಾಟಕದಂತ ದೇಶದಲ್ಲಿ ನಾವು ಉದ್ಯೋಗ ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ದೇಶಗಳು ಇವತ್ತು ನಾವು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದ ಮೇಲೆ 2014 ಪಾಲಿಸಿ ಮಾಡಿದ ಮೇಲೆ ಅದು ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ಹೆಚ್ಚು ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಆಗಿದೆ. ಆ ಕಾರಣದಿಂದ ಇವತ್ತು ನಾವು 2013 11ನೇ ಸ್ಥಾನದಲ್ಲಿದೆ ಇನ್ವೆಸ್ಟ್ಮೆಂಟ್ನಲ್ಲಿ. ಇವತ್ತು 16-17 2 ವರ್ಷ 1ನೇ ಸ್ಥಾನಕ್ಕೆ ಬಂದಿದ್ದೀವಿ. ಬಂಡವಾಳ ಹೂಡಿಕೆ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಹಾಗಿಲ್ಲದೆ ಕೈಗಾರಿಕಾ ಉದ್ಯಮಿಗಳು ಬಂಡವಾಳ ಬಂದು ಹೂಡಲಿಕ್ಕೆ ಪ್ರಯತ್ನ ಮಾಡಲ್ಲ. ಈಗ ನಾವು ಬಂದಮೇಲೆ 1,54,000 ಕೋಟಿ ಬಂಡವಾಳ ಹೂಡಿಕೆಗೆ ಉದ್ಯಮಿಗಳು ಇಡೀ ದೇಶದಲ್ಲಿ 1ನೇ ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನವ ಕರ್ನಾಟಕ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾನು ಇದಕ್ಕೆ ಎಲ್ಲ ರೀತಿಯ ಸರ್ಕಾರ ಬೆಂಬಲವನ್ನು ಕೊಡ್ತೇವೆ. ಒಂದು ರಾಷ್ಟ್ರ ಕೈಗಾರಿಕಾ ಸಚಿವ ಆರ್ವಿ ದೇಶಪಾಂಡೆ, ಕೈಗಾರಿಕೆ, ಕೃಷಿ ಮತ್ತು ವ್ಯಾಪಾರ ಬೆಳೆದರೆ ಮಾತ್ರ ರಾಷ್ಟ್ರ ಹಾಗೂ ರಾಜ್ಯಗಳು ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ಕರ್ನಾಟಕ ಕೈಗಾರಿಕೆ ಪ್ರದೇಶಾಭಿವೃದ್ಧಿ ಮಂಡಳಿಯು ಇನ್ನು 100+ ವರ್ಷ ಬಾಳಿ ನಾಡಿನ ಸೇವೆ ಮಾಡಲಿ ಎಂದು ಹಾರೈಸಿದರು. ಶಿಕ್ಷಣ ಮೇಲೆ, ಆರೋಗ್ಯ ಮೇಲೆ ಹೆಚ್ಚಿನ ಒತ್ತು ಕೊಟ್ಟು ಇನ್ಫೋಸಿಸ್ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ, ಚಿಕ್ಕದಾಗಿ ಆರಂಭಗೊಂಡ ಇನ್ಫೋಸಿಸ್ ಸಂಸ್ಥೆ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಸಂಸ್ಥೆ ಇದೀಗ ರಾಜ್ಯದ 4 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ದೇಶದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ರಫ್ತು ಮಾಡುವ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಇನ್ಫೋಸಿಸ್ ಕರ್ನಾಟಕ ಮೂಲ ಸಂಸ್ಥೆ ಎನ್ನುವುದು ಅಭಿಮಾನದ ಸಂಗತಿ ಎಂದರು.
Indian software company that has operations in four cities in Karnataka: Bangalore, Mysore, Mangalore, and Hubli. ನೇಕಾರ ಸಮಾವೇಶ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ, ಮುಖಂಡರುಗಳಾದ ಬಿಜೆ ಪುಟ್ಟಸ್ವಾಮಿ, ಸುರೇಶ್ ಕುಮಾರ್ ಸೇರಿದಂತೆ ನೇಕಾರ ಸಮುದಾಯದ ಮಠಾಧೀಶರು ಉಪಸ್ಥಿತರಿದ್ದರು. ನಂತರ ಯಡಿಯೂರಪ್ಪ ನೇಕಾರರು ಸೇರಿದಂತೆ ಎಲ್ಲ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಬಗೆಹರಿಸಲು ಬಿಜೆಪಿ ಬದ್ಧವಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನೇಕಾರರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಹಾಗೂ ನಿಗಮಕ್ಕೆ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರ ನೇಕಾರರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಕರಾವಳಿಯ 4 ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಜನಸುರಕ್ಷಾ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ದೊರಕಿದ್ದು, ಈ ತಿಂಗಳ 6ರಂದು ಮಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಲಿರುವ ಜನಸುರಕ್ಷಾ ಸಮಾವೇಶವನ್ನು ಉದ್ದೇಶಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಪರಾಧಿಗಳ ಕೈ ಮೇಲಾಗಿದೆ. ಸರ್ಕಾರದ ಹಾಗೂ ಪೊಲೀಸರ ಭಯ ಅಪರಾಧಿಗಳಿಗೆ ಇಲ್ಲದಂತಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. ನಾಳೆ ಬೆಳಿಗ್ಗೆ ಸನ್ಮಾನ್ಯ ಕೇಂದ್ರದ ಸಚಿವರಾದಂತಹ ಮೇನಕಾ ಗಾಂಧಿ ಅವರು ಉಡುಪಿ ಜಿಲ್ಲೆಯ ಬೈಂದೂರು ಕುಂದಾಪುರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಹಾಗೆಯೇ ಮುರಳೀಧರರಾವ್ ಮತ್ತು ಈಶ್ವರಪ್ಪನವರು ಕೂಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6ನೇ ತಾರೀಕು ಮಂಗಳೂರು ಚಲೋ ಅನ್ನುವಂತಹ ಹೆಸರಿನಿಂದ ಮಂಗಳೂರಿಗೆ 1000 ಜನ ಧಾವಿಸಿ ಬರಬೇಕು, ಯೋಗಿ ಆದಿತ್ಯನಾಥ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನು ಕೂಡ ನಾವು ಕರಾವಳಿ ಭಾಗದ ಜನಕ್ಕೆ ಮಾಡಿದ್ದೀವಿ. ಯೋಗಿ ಆದಿತ್ಯನಾಥ್ ಅವರು ಸುಮಾರು 4.5 ಗಂಟೆಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ. 5:45 ಗಂಟೆಯ ತನಕ ಅವರ ಕಾರ್ಯಕ್ರಮ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯುವಂತದಿದೆ. ಈ ಮಧ್ಯೆ ಕರ್ನಾಟಕದಾದ್ಯಂತ ಸಂಚರಿಸಲಿರುವ ನವ ಕರ್ನಾಟಕ ಜನಪರ ಶಕ್ತಿ ಯಾತ್ರೆಯ ವಾಹನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನ ಪಕ್ಷದ ಕಚೇರಿಯ ಎದುರು ಚಾಲನೆ ನೀಡಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ ರಾವ್, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಮತ್ತಿತರ ಮುಖಂಡರು ಹಾಜರಿದ್ದರು. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಳೆಯಿಂದ ಮುಷ್ಠಿ ಅಕ್ಕಿ ಅಭಿಯಾನ ಆರಂಭವಾಗಲಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜನ್ಮದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿರುವ ಈ ಅಭಿಯಾನವು ರೈತರ ಬಗ್ಗೆ ರಾಜ್ಯ ಸರ್ಕಾರ ತಾಳಿರುವ ನಿರ್ಲಕ್ಷ್ಯ ಹಾಗೂ ಯಡಿಯೂರಪ್ಪನವರ ರೈತಪರ ಕಾಳಜಿಯನ್ನು ಹಳ್ಳಿ ಹಳ್ಳಿಗೆ ತಲುಪಿಸಲಾಗುವುದು ಎಂದು ತಿಳಿಸಿದರು. ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಕಾರ್ಯಕರ್ತರಿಗೆ ನೀಡಲಾಗಿರುವ ಕಿಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಸಾಂತ್ವನ ಹೇಳುವ ಅಂಶಗಳು ಸೇರಿದಂತೆ ಸ್ಟಿಕ್ಕರ್ಗಳು, ಗ್ರಾಮಸಭೆಯ ಬ್ಯಾನರ್ಗಳು ಇವೆ. 15 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದೆ ಎಂದು ಅವರು ಹೇಳಿದರು. ರೈತರಿಗೆ 1% ಬಡ್ಡಿದರದಲ್ಲಿ 0% ಬಡ್ಡಿದರದಲ್ಲಿ ಸಾಲ ಕೊಡುವಂತಹ ಯೋಜನೆ, ಈ ರೀತಿ ರೈತರ ಪರವಾಗಿ ಅವತ್ತು ಯೋಜನೆಯನ್ನ ಮಾಡಲಾಗಿತ್ತು. ಇವತ್ತು ನರೇಂದ್ರ ಮೋದಿ ಅವರು ಮತ್ತು ಯಡಿಯೂರಪ್ಪ ಅವರು ಕೇಂದ್ರ ಸರ್ಕಾರದ ಯೋಜನೆ ಮತ್ತು ರಾಜ್ಯ ಸರ್ಕಾರ ಒಟ್ಟು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ರೈತರ ಆತ್ಮಹತ್ಯೆಯನ್ನ ನಿಲ್ಲಿಸುವಂತ ದೃಷ್ಟಿಯಿಂದ ರಾಜ್ಯದ ಎಲ್ಲ ನೀರಾವರಿ ಮಾಡಬಹುದಾದಂತ ಎಲ್ಲ ಪ್ರದೇಶಕ್ಕೆ ಕೂಡ ನೀರಾವರಿಯನ್ನ ಕೊಡುವಂತ ದೃಷ್ಟಿಯಿಂದ, ಬಾಕಿ ಉಳಿದಂತ ಜಾಗದಲ್ಲಿ ಅಂತರ್ಜಲವನ್ನ ಹೆಚ್ಚು ಮಾಡುವಂತ ದೃಷ್ಟಿಯಿಂದ ಕೃಷಿಕರಿಗೆ ಗೌರವ ಸಿಗುವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕನ್ನುವಂತ ಪ್ರತಿಜ್ಞೆಯನ್ನ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ರೈತರು ಮತ್ತು ನಮ್ಮ ಮುಖಂಡರು ತಗೊಳ್ಳುವರಿದ್ದಾರೆ. ಬಾಬಾ ಬುಡನ್ಗಿರಿ ದತ್ತಪೀಠವು 1927ರಿಂದಲೇ ಮುಜರಾಯಿ ಇಲಾಖೆ ವಶದಲ್ಲಿದೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಹೊಸದಾಗಿ ಆದೇಶ ಹೊರಡಿಸಿರುವುದು ಅನವಶ್ಯಕ ಹಾಗೂ ಜನರನ್ನು ದಾರಿ ತಪ್ಪಿಸುವ ಕೆಲಸ ಎಂದು ಅವರು ಆರೋಪಿಸಿದರು. ದತ್ತಪೀಠ ಮುಕ್ತಿ ಹೋರಾಟವನ್ನು ಬಿಜೆಪಿ ಇನ್ನಷ್ಟು ತೀವ್ರಗೊಳಿಸಲಿದೆ ಎಂದು ಅವರು ಹೇಳಿದರು. ಇದನ್ನ ಒಕ್ಕೋಡಿಗೆ ಸೇರಿಸುವಂತ ಪ್ರಯತ್ನ
ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆಯಿತು. ಆದರೆ ಇದರ ವಿರುದ್ಧ 1978 OS 25 bar 1978 ಅಲ್ಲಿಂದ ಡಿಸ್ಟಿಕ್ಟ್ ಕೋರ್ಟ್ ನಲ್ಲಿ ಕೇಸ್ ಹಾಕಿ 80 ಡಿಸ್ಟಿಕ್ಟ್ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಇದು ವಕ್ ಬೋರ್ಡ್ಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ, ಇದು ಮುಜರಾಯಿ ವಶಕ್ಕೆ ವಾಪಸ್ ಸೇರಿಸಬೇಕು ಅಂತ 80 ಡಿಸ್ಟಿಕ್ಟ್ ಕೋರ್ಟು ಜಜ್ಮೆಂಟ್ ಕೊಟ್ಟು ಮುಜರಾಯಿ ವಶಕ್ಕೆ ಹಾಕಿ ಕಳಿಸಿದೆ. ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಮುಜಾವರ ಪೂಜೆ ಮಾಡಬೇಕು ಅಂತಕ್ಕಂಥದ್ದೇ ಅದೊಂದು ರೀತಿ ಹಿಂದೂ ಧಾರ್ಮಿಕ ಭಾವನೆಯನ್ನ ದಾಶಿಗೊಳಿಸ್ತಕ್ಕಂಥ ಸಂಗತಿ. ನಾಳೆ ಮಸೀದಿನಲ್ಲಿ ಅರ್ಚಕರ ನೇಮಕ ಬಿಡ್ತಾರೇನೋ, ಅರ್ಚಕರ ನೇಮಕ ಮಾಡಿ ಪೂಜೆ ಮಾಡೋದಿಕ್ಕೆ. ಹಾಗಿದ್ದಾಗ ದತ್ತಾತ್ರೇಯ ದೇವಸ್ಥಾನದಲ್ಲಿ ಮುಜಾವರ ಪೂಜೆ ಮಾಡೋದನ್ನು ಯಾರು ಒಪ್ಕೊಳ್ಳಕ್ ಸಾಧ್ಯ? ಇದನ್ನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದೊಂದು ವಂಚನೆ, ಮಹಾ ವಂಚನೆ. ಮೇಲ್ನೋಟಕ್ಕೆ ಹಿಂದೂಗಳು ಪರ ಅನ್ನೋ ರೀತಿಯಲ್ಲಿ ತೋರಿಸಿ ಒಳಗೆ ಮೋಸ ಮಾಡಿರ್ತಕ್ಕಂಥ ಒಂದು ವಂಚನೆ. ಇದನ್ನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದನ್ನು ನ್ಯಾಯಾಲಯದಲ್ಲೂ ಪ್ರಶ್ನಿಸ್ತೇವೆ ಮತ್ತು ಜನರಲ್ಲೂ ಕೂಡ ಇದನ್ನ ಒಂದು ದತ್ತಪೀಠ ಮುಕ್ತಿಯ ಸಂಕಲ್ಪದ ಹೋರಾಟವನ್ನಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಈಶಾನ್ಯ ರಾಜ್ಯಗಳ ಚುನಾವಣೆಗಳಲ್ಲಿ ಬಿಜೆಪಿ ಸಾಧಿಸಿರುವ ಪ್ರಚಂಡ ಗೆಲುವು ಮುಂಬರಲಿರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮೇಲೂ ಪರಿಣಾಮ ಬೀರಲಿದೆ ಎಂದು ಕೇಂದ್ರ ಸಚಿವ ಹಾಗೂ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಬೆಂಗಳೂರಿನಲ್ಲಿಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು, ಆಡಳಿತಾರೂಢ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಾಪಕ ಅಸಮಾಧಾನ ವ್ಯಕ್ತವಾಗುತ್ತಿದ್ದು ಇದು ಬಿಜೆಪಿ ಗೆಲುವಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. These are cosmopolitan states, northeastern states, important states with large number of Christian population, but BJP has come out winner in all the three states. We have increased our footprint. Congress har rajya mein logo ke man se utar rahi hai. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವೆ ಸ್ಮೃತಿ ಇರಾನಿ ಮುಂಬೈನಲ್ಲಿಂದು 3 ಮಾಧ್ಯಮ ಹಾಗೂ ಮನರಂಜನೆ ಕುರಿತ ಜಾಗತಿಕ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಸಮಾವೇಶದಲ್ಲಿ ಭಾರತ ಹಾಗೂ ವಿದೇಶಗಳ ಮಾಧ್ಯಮ ಹಾಗೂ ಮನರಂಜನೆಯ ವಲಯದ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ಫಿಕ್ಕಿಯ ಫ್ರೇಮ್ಸ್ 2018 19 ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವೆ ಸ್ಮೃತಿ ಇರಾನಿ, ಸಿನಿಮಾ ನಿರ್ಮಾಣಕಾರರು ಹಾಗೂ ಸರ್ಕಾರದ ನಡುವಣ ಅಂತರವನ್ನು ತಗ್ಗಿಸುವ ಪ್ರಯತ್ನ ಮಾಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಸಿನಿಮಾ ತಜ್ಞರ ಅಭಿಪ್ರಾಯವನ್ನು ಗಂಭೀರವಾಗಿ ಪರಿಶೀಲಿಸುವುದಾಗಿ ನುಡಿದರು. ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ವ್ಯಾಪ್ತಿಯನ್ನು ಅಂದಾಜಿಸುವ ಅಗತ್ಯವಿದೆ. ಭಾರತೀಯ ಸಿನಿಮಾಗಳ ಮಾರುಕಟ್ಟೆ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಸಿನಿಮಾ ತಜ್ಞರು ಆಲೋಚಿಸಬೇಕು ಎಂದು ಸಚಿವೆ ಸ್ಮೃತಿ ಇರಾನಿ ಸಲಹೆ ನೀಡಿದರು. Varies on the basis of the platform we are on. Right. That is one of the biggest, I think, needs of the hour today for the industry. So one of the biggest needs today, even when we have conversations with international agencies about how they look at the Indian business model, they say that it just varies, depends on who you're talking to. Right. So today the report that has come pegs the business at, and I believe that FICCI also projected that by 2021 we'll hit the $35 billion mark. But somebody else today said that, well, we've already hit the $33 billion mark in the year 2017. So once we come to a conclusion as to exactly what is the size of our industry, direct, indirect, what is the employment opportunity of our industry, I think that's where we can take it forward. ಅಖಿಲ್ ಭಾರತೀಯ ಸಾಹಿತ್ಯ ಸಾಧಕ ಮಂಚ್ ಆಶ್ರಯದಲ್ಲಿ ಲೇಖಕಿ ಉಷಾರಾಣಿ ಹಾಗೂ ಎಸ್ಆರ್ ಹರಗೋಟ್ ಅವರು ಬರೆದ ಪುಸ್ತಕವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆಗೊಳಿಸಿದರು. ಬಳಿಕ ಲೇಖಕಿ ಉಷಾರಾಣಿ ತಮ್ಮ ಪುಸ್ತಕದಲ್ಲಿ ತಮ್ಮ ಜೀವನದ ಅನುಭವಗಳನ್ನು ಚಿತ್ರಿಸಿದ್ದು ಅನುಭವಿಸಿದ ಯಾತನೆ ಸೇರಿದಂತೆ ಇತರೆ ಕ್ಷಣಗಳ ಮೇಲೆ ಬೆಲುಕು ಚೆಲ್ಲಿದ್ದಾರೆ. ಇವರ ಸಾಹಿತ್ಯ ಕನ್ನಡಿಗರಿಗೆ ತಲುಪುವಂತಾಗಲು ಕನ್ನಡಕ್ಕೆ ಅನುವಾದಗೊಳಿಸಬೇಕೆಂದು ಅಭಿಪ್ರಾಯಪಟ್ಟರು. ಈ ಯಾತನೆ ಎಂಥದ್ದು ಅಂತಂದ್ರೆ, ನಾವು ಅವಾಯ್ಡ್ ಮಾಡ್ಲಿಕ್ಕೆ ಅವರು ಇದನ್ನು ಅನುಭವಿಸಲೇಬೇಕಾಗುತ್ತೆ ಅಂದ್ರೆ, ಇಂಥದ್ದೊಂದು ನಡೆದಿದೆ, ಈ ಬಗ್ಗೆ ನಿಮ್ಗೆ ಗಮನ ಇರಲಿ ಅಂತ, ನಮ್ಮೆಲ್ಲರ ಗಮನ ಇರಲಿ ಅಂತ ಅಂತಃಕರಣ ಕಲಿತದೆ ಮಿಡಿತಾರೆ. ಅಂತಃಕರಣ ಮಿಡಿಯುವಂತಹ ಇಂಥ ಪ್ರತಿಗಳನ್ನು ಅವ್ರು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯಮಾಡಿ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿ.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾ ಚಂದ್ರಶೇಖರ್ ಕಂಬಾರ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಘಾಲಯದಲ್ಲಿ ಬಿಜೆಪಿ ಎನ್ಪಿಪಿ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವಕ್ಕೆ, ನಾಡಿದ್ದು ಕೊನಾರ್ಡ್ ಸಂಗ್ಮಾ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ. ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಬಿಡುಗಡೆಗೊಳಿಸಿದ ಅನುದಾನ ರಾಜ್ಯದಿಂದ ಸಮರ್ಪಕವಾಗಿ ಬಳಕೆಯಾಗಿಲ್ಲ, ಅನಂತಕುಮಾರ್ ಹೆಗಡೆ ಆರೋಪ. ರಾಜ್ಯದಲ್ಲಿ ಜಾಗತಿಕ ಉದ್ದಿಮೆದಾರರಿಂದ ಬಂಡವಾಳ ಹೂಡಿಕೆ, ಲಕ್ಷಾಂತರ ಉದ್ಯೋಗ ಸೃಷ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತೀಯ ಸಿನಿಮಾಗಳ ವ್ಯಾಪ್ತಿ ವಿಸ್ತರಣೆಗೆ ಗಂಭೀರ ಚಿಂತನೆ ಅಗತ್ಯ, ಸ್ಮೃತಿ ಇರಾನಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.